ಓಂ ಶಾಂತಿ ತಂದೆಯ ಮಧುರ ಮಹಾವಾಕ್ಯ ಮುರುಳಿಗೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಈ ಹಳೆಯ ಪ್ರಪಂಚದ ಪರಿವರ್ತನೆಯಾಗುತ್ತಿದೆ ಆದ್ದರಿಂದ ಇದರೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು ಹೊಸ ಮನೆ ಸ್ವರ್ಗವನ್ನು ನೆನಪು ಮಾಡಬೇಕು ಮಧುರ ಮಕ್ಕಳೇ ಈಗ ಈ ಹಳೆಯ ಪ್ರಪಂಚದ ಪರಿವರ್ತನೆಯಾಗುತ್ತಿದೆ ಆದ್ದರಿಂದ ಇದರೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು ಹೊಸ ಮನೆ ಸ್ವರ್ಗವನ್ನು ನೆನಪು ಮಾಡಬೇಕು ಪ್ರಶ್ನೆ ಎಲ್ಲ ಮಕ್ಕಳು ಸದಾ ಸುಖಿಗಳಾಗಲೋ ಯಾವ ವಿಧಿಯನ್ನು ತಂದೆಯು ತಿಳಿಸುತ್ತಾರೆ ಎಲ್ಲ ಮಕ್ಕಳು ಸದಾ ಸುಖಿಗಳಾಗಲೋ ಯಾವ ವಿಧಿಯನ್ನು ತಂದೆಯು ತಿಳಿಸುತ್ತಾರೆ ಉತ್ತರ ಸದಾ ಸುಖಿಗಳಾಗಬೇಕಾದರೆ ಹೃದಯದಿಂದ ಒಬ್ಬ ತಂದೆಯವರಾಗಬೇಕು ತಂದೆಯನ್ನೇ ನೆನಪು ಮಾಡಬೇಕು ತಂದೆಯು ಯಾವ ಮಕ್ಕಳಿಗೂ ದುಃಖವನ್ನು ಕೊಡಲು ಸಾಧ್ಯವಿಲ್ಲ ಸ್ವರ್ಗದಲ್ಲಿ ಎಂದೂ ಯಾರ ಪತಿಯೋ ಯಾರ ಮಗುವು ಸಾಯುವುದಿಲ್ಲ ಅಲ್ಲಿ ಈ ಅಕಾಲ ಮೃತ್ಯುವಿನ ಕೆಲಸವಾಗುವುದಿಲ್ಲ ಇಲ್ಲಿ ಮಾಯಾ ರಾವಣನು ದುಃಖಿಗಳನ್ನಾಗಿ ಮಾಡುತ್ತಾನೆ ತಂದೆಯು ದುಃಖ ಅರ್ಥ ಸುಖಕರ್ತರಾಗಿದ್ದಾರೆ ಗೀತೆ ತಾಯಿ ತಂದೆಯರೇ ದುಃಖಿಗಳಾದ ನಮ್ಮ ಮೇಲೆ ದಯೆ ತೋರಿಸಿ ಓಂ ಶಾಂತಿ ಇವರು ಅದೇ ಮಾತಾಪಿತಾ ಆಗಿದ್ದಾರೆ ಮತ್ತೆ ಸದಾ ಸುಖಿಗಳನ್ನಾಗಿ ಮಾಡಲು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಹೇಗೆ ವಕೀಲರು ಕುಳಿತು ವಕೀಲಿ ವಿದ್ಯೆಯನ್ನು ಕಲಿಸಿಕೊಡುತ್ತಾರೆ ಈಗ ಇವರು ಬೇಹದ್ದಿನ ಮಾತಾಪಿತನಾಗಿದ್ದಾರೆ ಸ್ವರ್ಗದ ರಚಯಿತನಾಗಿದ್ದಾರೆ ಅವರು ಕುಳಿತು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಶಿಕ್ಷಣ ನೀಡುತ್ತಾರೆ ಭಗವಂತನೇ ಕುಳಿತು ವಿದ್ಯೆಯನ್ನು ಓದಿಸುವಂತಹ ಜ್ಞಾನವು ಯಾವುದೂ ಇಲ್ಲ ಇಲ್ಲಿ ಸ್ವಯಂ ಭಗವಂತನೇ ಕುಳಿತು ಭಗವಾನ್ ಭಗವತಿಯನ್ನಾಗಿ ಮಾಡಲು ಓದಿಸುತ್ತಾರೆ ಸತ್ಯಯುಗದಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣನಿಗೆ ಭಗವಾನ್ ಭಗವತಿ ಎಂದು ಹೇಳಲಾಗುತ್ತದೆ ಹೊಸ ಜಗತ್ತಿಗೆ ಮಾಲೀಕರನ್ನಾಗಿ ಯಾರು ಮಾಡಿದರು ಅವರು ಸತ್ಯಯುಗಕ್ಕೆ ಮಾಲೀಕರಾಗಿದ್ದರು ಭಾರತದಲ್ಲಿ ಸತ್ಯಯುಗದ ಆದಿಯಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಈಗ ಇದು ಕಲಿಯುಗವಾಗಿದೆ ದೇವತೆಗಳ ರಾಜ್ಯವಿಲ್ಲ ದೇವತೆಗಳಾಗುವ ಬದಲು ಕಂಗಾಲರಾಗಿದ್ದಾರೆ ದೇವತೆಗಳಂತೂ ಬಹಳ ಧನವಂತರು ಸುಖಿಗಳಾಗಿದ್ದರು ಈಗ ಕಲಿಯುಗದ ಅಂತ್ಯವಾಗಿರುವ ಕಾರಣ ಎಲ್ಲ ಮನುಷ್ಯರು ಬಹಳ ದುಃಖಿಗಳಾಗಿದ್ದಾರೆ ಯುದ್ಧ ನಡೆಯುತ್ತದೆ ಮನುಷ್ಯರು ಅಯ್ಯೋ ಅಯ್ಯೋ ಎನ್ನುತ್ತಾರೆ ಬಹಳ ಮನುಷ್ಯರು ಸಂಪೂರ್ಣ ನಿರ್ಧನಿಕರಾಗಿದ್ದಾರೆ ಏಕೆಂದರೆ ಸ್ವರ್ಗದ ಸುಖವನ್ನು ನೀಡುವಂತಹ ತಾಯಿ ತಂದೆಯನ್ನು ತಿಳಿದುಕೊಂಡಿಲ್ಲ ತಾವು ಆ ಮಾತಾಪಿತರಿಗೆ ಮಕ್ಕಳಾಗಿದ್ದೀರಿ ತಮಗೆ ಆ ಮಾತ ಪಿತರಿಂದ ಅಪಾರ ಸುಖ ಸಿಗುತ್ತದೆ ಯಾವ ಮನುಷ್ಯರು ಭಕ್ತಿ ಮಾಡುತ್ತಾರೆಯೋ ಅವರು ಯಾವುದೇ ಭಗವಂತನನ್ನು ನೆನಪು ಮಾಡುವುದಿಲ್ಲ ಭಗವಂತನನ್ನು ಕಲ್ಲು ಮಣ್ಣು ನಾಯಿ ಬೆಕ್ಕು ಎಲ್ಲದರಲ್ಲಿಯೂ ಹಾಕಿದ ನಂತರ ತಮ್ಮನ್ನು ಭಗವಂತನೆಂದು ತಿಳಿದು ಕುಳಿತುಕೊಂಡಿದ್ದಾರೆ ಎಲ್ಲದರಲ್ಲಿ ಭಗವಂತನೇ ವಿರಾಜಮಾನರಾಗಿದ್ದಾರೆ ಎಂದು ಹೇಳಿಬಿಡುತ್ತಾರೆ ಭಗವಂತ ವಿರಾಜಮಾನರಾಗಿದ್ದಾರೆ ಎಂದು ತಿಳಿಯುವುದು ನಿಂದನೆಯಾಯಿತಲ್ಲವೇ ಆದರೆ ಇದೂ ಸಹ ಡ್ರಾಮಾದಲ್ಲಿ ಮನುಷ್ಯರು ತಪ್ಪು ಮಾಡಲೇಬೇಕು ಹಾಗೂ ತಂದೆಯು ಬಂದು ತಪ್ಪು ಇಲ್ಲದವರನ್ನಾಗಿ ಮಾಡುತ್ತಾರೆ ಭಗವಂತ ಒಬ್ಬರೇ ವಿನಃ ಸಾವಿರಾರು ಭಗವಂತರು ಇರುತ್ತಾರೇನು ಲೌಕಿಕ ತಂದೆಯಂತೂ ಅನೇಕರಿದ್ದಾರೆ ಪ್ರಾಣಿಗಳಿಗೂ ಇರುತ್ತದೆ ಆದರೆ ಸರ್ವರ ಸದ್ಗತಿದಾತ ಪತಿತ ಪಾವನನು ಒಬ್ಬರೇ ಆಗಿದ್ದಾರೆ ಆ ತಂದೆಯು ಬಂದು ಮಕ್ಕಳ ಭವಿಷ್ಯಕ್ಕಾಗಿ ಓದಿಸುತ್ತಾರೆ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆ ಈಗ ಪರಮಪಿತ ಪರಮಾತ್ಮನಲ್ಲದೆ ಭಗವಾನ್ ಭಗವತಿಯನ್ನಾಗಿ ಯಾರು ಮಾಡಲು ಸಾಧ್ಯ ಅವರು ತಂದೆಯಾಗಿದ್ದಾರೆ ಅಂದಾಗ ತಾಯಿಯಲ್ಲದೆ ಮತ್ಯಾರು ಸೃಷ್ಟಿಯನ್ನು ಹೇಗೆ ರಚಿಸುತ್ತಾರೆ ಭಾರತವಾಸಿಗಳು ಹಾಡುತ್ತಾರೆ ತಾವು ಸಹ ಭಕ್ತಿ ಮಾರ್ಗದಲ್ಲಿ ತಾವು ಮಾತಾಪಿತರು ತಮ್ಮ ಕೃಪೆಯಿಂದ ಸುಖ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ನಾವು ಭಕ್ತಿ ಮಾಡುತ್ತೇವೆ ಎಂದು ಹೇಳುತ್ತಿದ್ದೀರಿ ಯಾರದೇ ಭಕ್ತಿ ಮಾಡಿದಾಗ ನಾವು ಭಗವಂತನನ್ನು ನೆನಪು ಮಾಡುತ್ತೇವೆ ಎಂದು ತಿಳಿಯುತ್ತಾರೆ ಸನ್ಯಾಸಿಗಳು ಸಾಧನೆ ಮಾಡುತ್ತಾರೆ ಆದರೆ ಯಾವುದರ ಸಾಧನೆ ಮಾಡುತ್ತಾರೆ ಎಂದು ಅವರಿಗೆ ಗೊತ್ತಿಲ್ಲ ರಾವಣನ ಮತದಂತೆ ಎಲ್ಲರೂ ಮರೆತಿದ್ದಾರೆ ಮತ್ತೆ ತಂದೆ ಏನು ಮಾಡುವುದೋ ಇಷ್ಟೊಂದು ದುಃಖಿಗಳು ಕಂಗಾಲರಾಗುವುದು ಸಹ ಡ್ರಾಮಾದಲ್ಲಿ ಇದೆ ತಂದೆಯು ಬಂದು ಮಕ್ಕಳನ್ನು ಮತ್ತೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಪಾರಲೌಕಿಕ ಮಾತಾಪಿತರು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ರಾವಣ ನರಕದ ಮಾಲೀಕರನ್ನಾಗಿ ಮಾಡುತ್ತಾನೆ ಆ ರಾವಣನ ಮೇಲೆ ಈಗ ವಿಜಯವನ್ನು ಗಳಿಸಬೇಕು ಈಗ ತಾವು ಮಾಯಾಜೀತರು ಜಗಜ್ಜೀತರಾಗುತ್ತೀರಿ ತಾವು ಯಾವುದೇ ಹಳೆಯ ಜಗತ್ತಿನಲ್ಲಿ ರಾಜ್ಯಭಾರ ಮಾಡಬೇಕೇನು ಮಾಯೆಯ ಮೇಲೆ ವಿಜಯ ಗಳಿಸಿದ ನಂತರ ಸ್ವರ್ಗದಲ್ಲಿ ರಾಜ್ಯ ಮಾಡಬೇಕೋ ಮಾಯೆಯ ಜೊತೆ ಸೋಲುವುದರಿಂದ ನರಕದಲ್ಲಿ ಬರುತ್ತೀರಿ ಈ ಮಾತುಗಳನ್ನು ಬೇರೆ ಯಾವುದೇ ಪತಿತ ಮನುಷ್ಯರು ತಿಳಿಸಲು ಸಾಧ್ಯವಿಲ್ಲ ಅವರು ಯಾರನ್ನು ಪಾವನ ಮಾಡಲು ಆಗುವುದಿಲ್ಲ ಇಡೀ ಜಗತ್ತು ಪತಿತವಾಗಿದೆ ವಿಷದಿಂದ ಅಂದರೆ ವಿಕಾರದಿಂದ ಜನ್ಮ ಪಡೆಯುತ್ತಾರೆ ದೇವಿ ದೇವತೆಗಳು ಸರ್ವಗುಣ ಸಂಪನ್ನ ಹದಿನಾರು ಕಲ ಸಂಪೂರ್ಣರಾಗಿದ್ದಾರೆ ಅಲ್ಲಿ ವಿಷದ ಹೆಸರೇ ಇಲ್ಲ ಭಗವಂತನನ್ನು ಯಾರೂ ತಿಳಿದಿಲ್ಲ ಅಂದ ಮೇಲೆ ಅವರನ್ನು ಗುರು ಮಾಡಿಕೊಳ್ಳುವುದರಿಂದ ಏನು ಲಾಭ ಅವರು ಸ್ವಯಂ ಭಗವಂತನ ಜೊತೆ ಮಿಲನ ಮಾಡುವುದಿಲ್ಲ ಬೇರೆಯವರಿಗೂ ಮಿಲನ ಮಾಡಿಸಲು ಸಾಧ್ಯವಿಲ್ಲ ಆತ್ಮ ಪರಮಾತ್ಮ ಆಗಲಿ ಬಹಳ ಸಮಯವಾಯಿತು ನಂತರ ಮಿಲನ ಮಾಡಿಸುವವರು ಪರಮಪಿತ ಪರಮಾತ್ಮನೇ ಬೇಕು ನಾಟಕ ಈಗ ಪೂರ್ಣ ಆಗುತ್ತಿದೆ ಎಂಬುದನ್ನು ಅವರು ತಿಳಿದಿಲ್ಲ ಈ ಡ್ರಾಮ ಯಾವುದು ಸತ್ಯಯುಗದಿಂದ ಕಲಿಯುಗದ ತನಕ ನಡೆಯುತ್ತದೆ ಅದು ಪುನರಾವರ್ತನೆಯಾಗುತ್ತದೆ ಈ ನಾಟಕದ ಜ್ಞಾನವನ್ನು ತಿಳಿಯುವುದರಿಂದ ತಾವು ಚಕ್ರವರ್ತಿಗಳಾಗುತ್ತೀರಿ ಎಂಬತ್ನಾಲ್ಕು ಜನ್ಮಗಳನ್ನು ನಾವು ಹೇಗೆ ಪಡೆಯುತ್ತೇವೆ ಎಂಬುದನ್ನು ತಾವು ತಿಳಿದಿದ್ದೀರಿ ಇದು ಚಿಕ್ಕದಾದ ಪುರುಷೋತ್ತಮ ಯುಗವಾಗಿದೆ ಇದರಲ್ಲಿ ಇಂದು ಅಂತಿಮ ಜನ್ಮವಾಗಿದೆ ಈಗ ತಂದೆಯವರಾಗಬೇಕು ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ನನ್ನವರಾಗಿ ನೀವು ಪರಮಪಿತ ಪರಮಾತ್ಮ ಎಂದು ಹೇಳುತ್ತೀರಿ ಲೌಕಿಕ ತಂದೆಗೆ ಈ ರೀತಿ ಹೇಳುವುದಿಲ್ಲ ಈಗ ಬೇಹತ್ತಿನ ತಂದೆಯು ಹೇಳುತ್ತಾರೆ ನಾನು ಬಂದಿದ್ದೇನೆ ನಂತರ ಮಾಮ ಚಿಕ್ಕಪ್ಪ ಇವರೆಲ್ಲರೂ ಸಮಾಪ್ತಿಯಾಗುತ್ತಾರೆ ಈ ಹಳೆಯ ಜಗತ್ತು ಬದಲಾಗುತ್ತಿದೆ ಸಮ್ಮುಖದಲ್ಲಿ ಮಹಾಬಾರಿ ಮಹಾಭಾರತದ ಯುದ್ಧವು ನಿಂತಿದೆ ಈ ಅನೇಕ ಧರ್ಮವು ವಿನಾಶವಾಗುತ್ತದೆ ಇದು ಹಳೆಯ ಜಗತ್ತು ಇದರಲ್ಲಿ ಅನೇಕ ಅನೇಕ ಧರ್ಮಗಳಿವೆ ಸತ್ತಯುಗದಲ್ಲಿ ಒಂದೇ ಧರ್ಮವಾಗುತ್ತದೆ ಈಗ ಈ ಜಗತ್ತು ಬದಲಾಗುತ್ತದೆ ಆದ್ದರಿಂದ ಇದರ ಜೊತೆ ಪ್ರೀತಿಯನ್ನಿಟ್ಟುಕೊಳ್ಳಬೇಡಿ ಲೌಕಿಕ ತಂದೆ ಹೊಸ ಮನೆಯನ್ನು ಮಾಡಿದಾಗ ಮಕ್ಕಳಿಗೆ ಮನೆ ಬೇಗ ತಯಾರಾಗಲಿ ನಾವು ಆ ಮನೆಗೆ ಹೋಗೋಣ ಎಂದು ಹೊಸ ಮನೆಯೇ ನೆನಪಿರುತ್ತದೆ ಹಳೆಯದನ್ನು ಹೊಡೆದು ಬೀಳಿಸುತ್ತಾರೆ ಈಗ ಈ ಹಳೆಯ ಜಗತ್ತಿನ ವಿನಾಶವಾಗಬೇಕು ಹೇಗೆ ಬೆಂಕಿ ಬೀಳುತ್ತದೆ ಬಾಂಬುಗಳ ಸುರಿಮಳೆಯಾಗುತ್ತದೆ ಸಮುದ್ರ ಇತ್ಯಾದಿಗಳು ಉಕ್ಕುತ್ತವೆ ಎಂಬುದೆಲ್ಲವನ್ನು ಮಕ್ಕಳು ಸಾಕ್ಷಾತ್ಕಾರ ನೋಡಿದ್ದೀರಿ ಬಾಬಾರವರು ಬಾಂಬೆಗೆ ಹೋಗುತ್ತಿದ್ದಾಗ ಮೊದಲು ಈ ರೀತಿ ಇರಲಿಲ್ಲ ಎಂದು ತಿಳಿಸುತ್ತಿದ್ದರು ಒಂದು ಚಿಕ್ಕ ಹಳ್ಳಿಯಾಗಿತ್ತು ಈಗ ಸಮುದ್ರವನ್ನು ಒಣಗಿಸಿದ್ದಾರೆ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಮತ್ತೆ ಈ ಬಾಂಬೆಯು ಇರುವುದಿಲ್ಲ ಸತ್ಯಯುಗದಲ್ಲಿ ಬಾಂಬೆ ಎಂಬ ಹಳ್ಳಿ ಇರುವುದಿಲ್ಲ ಈ ಅಮೇರಿಕ ಎಲ್ಲವೂ ಏನಾಗಿದೆ ಒಂದೇ ಬಾಂಬಿನಿಂದ ಎಲ್ಲವೂ ಸಮಾಪ್ತಿಯಾಗುತ್ತದೆ ಹಿರೋಶಿಮಾದಲ್ಲಿ ಬಾಂಬ್ ಹಾಕಿದಾಗ ಏನಾಯಿತೋ ನಗರವೇ ಸಮಾಪ್ತಿಯಾಯಿತೋ ಅದು ಒಂದು ಬಾಂಬ್ ಆಗಿತ್ತು ಈಗ ಅನೇಕ ಬಾಂಬುಗಳನ್ನು ತಯಾರು ಮಾಡಿದ್ದಾರೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ತಂದೆಗೆ ಬಂದಿದ್ದಾರೆ ಇದನ್ನು ರಾವಣನು ಹಳೆಯ ನರಕವನ್ನಾಗಿ ಮಾಡುತ್ತಾರೆ ಇದನ್ನು ಭಾರತವಾಸಿಗಳು ತಿಳಿದುಕೊಂಡಿಲ್ಲ ಮಾಯೆಯೇ ಎಲ್ಲರಿಗೂ ಶಕ್ತಿಶಾಲಿ ಬೀಗವನ್ನು ಹಾಕಿದೆ ಅದು ತೆರೆಯುವುದೇ ಇಲ್ಲ ಮನುಷ್ಯರು ಎಷ್ಟೊಂದು ದುಃಖಿಯಾಗಿದ್ದಾರೆ ಬಲೆ ಶ್ರೀಮಂತರು ಸುಖಿಗಳಾಗಿರಬಹುದು ಆದರೆ ರೋಗಿಗಳಂತೂ ಆಗುತ್ತಾರಲ್ಲವೇ ಇಂದು ಮಗು ಜನ್ಮವನ್ನು ಪಡೆದರೆ ಖುಷಿಯಾಗುತ್ತದೆ ಅದೇ ಮಗು ಸತ್ತು ಹೋದರೆ ದುಃಖವಾಯಿತು ವಿಧಯವೆಯರಾಗಿ ಅಳುತ್ತಿರುತ್ತಾರೆ ಇದಕ್ಕೆ ದುಃಖಧಾಮ ಎಂದು ಹೇಳಲಾಗುತ್ತದೆ ಭಾರತವು ಸುಖಧಾಮವಾಗಿತ್ತು ಈಗ ಹಳೆಯ ಜಗತ್ತು ದುಃಖಧಾಮವಾಗಿದೆ ನಂತರ ತಂದೆಯು ಸುಖಧಾಮವನ್ನಾಗಿ ಮಾಡುತ್ತಾರೆ ತಂದೆಯು ಹೇಳುತ್ತಾರೆ ಈಗ ಆಸ್ತಿಯನ್ನು ಪಡೆಯಬೇಕೆಂದರೆ ಖಂಡಿತವಾಗಿ ಅವರನ್ನು ನೆನಪು ಮಾಡಲೇಬೇಕು ದೇಹದ ಸಂಬಂಧಿಗಳು ಯಾರೆಲ್ಲರೂ ದುಃಖ ಕೊಡುವವರಾಗಿದ್ದಾರೆ ಒಬ್ಬ ತಂದೆಯ ವಿನಃ ಮತ್ಯಾರೂ ಸುಖವನ್ನು ಕೊಡಲು ಸಾಧ್ಯವಿಲ್ಲ ಎಂಬುದು ನಿಮಗೆ ಗೊತ್ತಿದೆ ತಂದೆಯು ಯಾರನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ದೀರೋ ನಾವು ಅದೇ ಮಕ್ಕಳಾಗಿದ್ದೇವೆ ಈಗ ನಾವು ದುಃಖಿಗಳಾಗಿದ್ದೇವೆ ತಂದೆಯನ್ನು ದಯಾರೃದಯಿ ಎಂದು ಹೇಳುತ್ತಾರೆ ಆದ್ದರಿಂದ ಕೂಗುತ್ತಾರೆ ಸತ್ಯಯುಗದಲ್ಲಿ ಸುಖಿಯಾಗಿದ್ದಾಗ ಅಲ್ಲಿ ಯಾರೂ ಕೂಗುವುದಿಲ್ಲ ದುಃಖದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ ಆದರೆ ಭಗವಂತನು ಯಾರಿಗೂ ಸಿಗುವುದಿಲ್ಲ ಭಕ್ತರು ಹನುಮಂತನನ್ನು ನೆನಪು ಮಾಡುತ್ತಾರೆ ಭಕ್ತಿಯದು ಹನುಮಂತ ಎಲ್ಲಿರುತ್ತಾರೆ ತಾವು ಎಲ್ಲಿಗೆ ಹೋಗಬೇಕು ಮನುಷ್ಯರು ಮುಕ್ತಿ ಜೀವನ್ ಮುಕ್ತಿಗಾಗಿ ಭಕ್ತಿ ಮಾಡುತ್ತಾರೆ ಹನುಮಂತ ಅಥವಾ ಗಣೇಶನನ್ನು ನೆನಪು ಮಾಡುವುದರಿಂದ ತಾವು ಎಲ್ಲಿಗೆ ಹೋಗುತ್ತೀರಿ ಅವರಿಗೆ ಆಶ್ರಯ ಎಲ್ಲಿದೆ ಅವರಿಂದ ತಮಗೆ ಏನು ಸಿಗಬೇಕು ಏನೂ ಗೊತ್ತಿಲ್ಲ ಸೃಷ್ಟಿಯಲ್ಲಿ ಸುಖ ಕೊಡುವವರು ನಾನೊಬ್ಬನೇ ಆಗಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ ಭಗವಂತನೇ ಸುಖ ಕೊಡುತ್ತಾರೆ ಭಗವಂತನೇ ದುಃಖ ಕೊಡುತ್ತಾರೆ ಅವರೇ ಮಕ್ಕಳನ್ನು ಕೊಟ್ಟರೆ ಸುಖವಾಗುತ್ತದೆ ಮಕ್ಕಳನ್ನು ಕಿತ್ತುಕೊಂಡರೆ ದುಃಖವಾಗುತ್ತದೆ ಈ ರೀತಿಯೆಲ್ಲ ತಂದೆಯು ಹೇಳುತ್ತಾರೆ ನಾನಂತೂ ಸದಾ ಸುಖವನ್ನೇ ಕೊಡುತ್ತೇನೆ ತಮ್ಮಿಂದ ಮಾಯೆಯು ಸುಖವನ್ನು ಕಸಿದುಕೊಳ್ಳುತ್ತದೆ ಸತ್ಯಯುಗದಲ್ಲಿ ಮಗು ಸತ್ತು ಹೋಗುವುದು ಯಾರದೇ ಪತಿ ಸತ್ತು ಹೋಗುತ್ತಾರೆ ಎಂದು ಹೇಳುವುದಿಲ್ಲ ಇಲ್ಲಿ ಈ ಮಾಯಾವಿ ಜಗತ್ತಿನಲ್ಲಿ ಕೆಲವೊಮ್ಮೆ ಕೆಲವರ ಮಕ್ಕಳು ಕೆಲವೊಮ್ಮೆ ಕೆಲವರ ಪತಿ ಸಾಯುತ್ತಲೇ ಇರುತ್ತಾರೆ ಇಲ್ಲಿ ನರಕವಾಗಿದೆ ಈಗ ತಂದೆಯು ಹೇಳುತ್ತಾರೆ ಒಂದು ವೇಳೆ ಸದಾ ಸುಖಿಗಳಾಗಬೇಕಾದರೆ ತಂದೆಯವರಾಗಿ ಈಗ ಆತ್ಮ ಮತ್ತು ಶರೀರ ಎರಡೂ ತಮೋಪ್ರದಾನವಾಗಿದೆ ಆತ್ಮ ನಿರ್ಲೇಪವಲ್ಲ ಆತ್ಮದಲ್ಲಿಯೇ ತುಕ್ಕು ಹಿಡಿಯುತ್ತದೆ ಈ ಕಾರಣದಿಂದ ಆಭರಣವೂ ಸಹ ಈಗ ಕಬ್ಬಿಣದ ಸಮಾನವಾಗಿದೆ ಈಗ ಮತ್ತೆ ಸ್ವರ್ಣಿಮ ಯುಗದವರಾಗಲು ಜ್ಞಾನವನ್ನು ಪಡೆಯುತ್ತಿದ್ದೀರಿ ತಂದೆ ಬಂದು ಅಮರರನ್ನಾಗಿ ಮಾಡಿ ಅಮರಪುರಿಗೆ ಕರೆದೊಯ್ಯುತ್ತಾರೆ ಇಲ್ಲಿ ಮೃತ್ಯು ಲೋಕವಾಗಿದೆ ಗೀತೆಯಲ್ಲಿಯೂ ಅಕ್ಷರವಿದೆ ಅಮರ ಪುರೆಯಲ್ಲಿ ಆದಿ ಮಧ್ಯ ಅಂತ್ಯ ದುಃಖವಿರುವುದಿಲ್ಲ ಮೃತ್ಯು ಆದಿ ಮಧ್ಯ ಅಂತ್ಯ ದುಃಖವಿದೆ ಇಂತಹ ದುಃಖಧಾಮವನ್ನು ಮರೆಯಬೇಕಾಗುತ್ತದೆ ಸುಖಧಾಮವನ್ನು ಹಾಗೂ ಶಾಂತಿಧಾಮವನ್ನು ನೆನಪು ಮಾಡಬೇಕು ನಾವು ಸುಖಧಾಮಕ್ಕೆ ಶಾಂತಿಧಾಮದ ಮೂಲಕ ಹೋಗುತ್ತಿದ್ದೇವೆ ನಾವು ಅಲ್ಲಿನ ನಿವಾಸಿಗಳು ಆಗಿದ್ದೇವೆ ಇದು ಸಹ ಸ್ವದರ್ಶನ ಚಕ್ರವಾಯಿತಲ್ಲವೇ ನಮ್ಮ ತಂದೆ ಹಾಗೂ ಸಿಹಿಯಾದ ಮನೆಯನ್ನು ನೆನಪು ಮಾಡಬೇಕು ಕನ್ನೆಯು ತಂದೆಯ ಮನೆಯನ್ನು ಬಿಟ್ಟು ಮಾವನ ಮನೆಗೆ ಹೋಗುವಾಗ ಹಾಡುತ್ತಾರಲ್ಲವೇ ತಂದೆಯ ಮನೆಯಿಂದ ಮಾವನ ಮನೆಗೆ ಹೊರಟಳು ಅಂದಾಗ ಬ್ರಹ್ಮನ ಈ ಮನೆಯು ತಂದೆಯ ಮನೆಯಾಗಿದೆ ಈಗ ತಾವು ಸ್ವರ್ಗ ಮಾವನ ಮನೆಗೆ ಹೋಗುತ್ತೀರಿ ಅಲ್ಲಿ ಸುಖವೇ ಸುಖವಿದೆ ಇಲ್ಲಿ ದುಃಖವಿದೆ ಕನ್ನೆಯೂ ಸಹ ಸುಖಕ್ಕಾಗಿ ಮಕ್ಕಳನ್ನು ಮನೆಯವರನ್ನು ಮನೆಯನ್ನು ಬಿಡುತ್ತಾಳೆ ಆದರೆ ಅಲ್ಲಿ ಅವಳನ್ನು ಪತಿಯ ದುಃಖಿಯನ್ನಾಗಿ ಮಾಡುತ್ತಾರೆ ಪತಿತರನ್ನಾಗಿ ಮಾಡುತ್ತಾರೆ ನಾನು ನಿಮ್ಮನ್ನು ನಯನಗಳ ಮೇಲೆ ಕೂರಿಸಿಕೊಂಡು ಸ್ವರ್ಗಕ್ಕೆ ಕರೆದೊಯ್ಯಲು ಬಂದಿದ್ದೇನೆ ಎಂದು ಈಗ ತಂದೆಯು ತಿಳಿಸುತ್ತಾರೆ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಅಲ್ಲಿ ನಿಮಗೆ ಯಾವುದೇ ದುಃಖವಾಗುವುದಿಲ್ಲ ಕೃಷ್ಣನ ಜನ್ಮವು ಹೇಗಾಗುತ್ತದೆ ಎಂದು ಮಕ್ಕಳು ನೋಡಿದ್ದಾರೆ ಮೊದಲೇ ಸಾಕ್ಷಾತ್ಕಾರವಾಗುತ್ತದೆ ಶರೀರ ಬಿಡಬೇಕಾದ ಸಮಯದಲ್ಲಿ ಸಾಕ್ಷಾತ್ಕಾರವಾಗುತ್ತದೆ ನಾವು ಈ ಶರೀರವನ್ನು ಬಿಟ್ಟು ರಾಜಕುಮಾರರಾಗುತ್ತೇವೆ ಅಷ್ಟೇ ಆತ್ಮ ಶರೀರದಿಂದ ಹೊರಗೆ ಹೋಗಿ ಗರ್ಭ ಮಹಲ್ನಲ್ಲಿ ಕುಳಿತುಕೊಳ್ಳುತ್ತದೆ ಮಗು ಜನ್ಮವಾಗುವ ಸಮಯದಲ್ಲಿ ಯಾವುದೇ ಕಷ್ಟವಾಗುವುದಿಲ್ಲ ಅಲ್ಲಿ ಗರ್ಭಮಹಲ್ಲಿನಲ್ಲಿ ತಮಗೆ ಸುಖವೇ ಸುಖವಿರುತ್ತದೆ ಇಲ್ಲಿ ಗರ್ಭದ ಜೈಲು ಇದೆ ಹಾಗೂ ಯಾರು ಕಳ್ಳತನ ಪಾಪ ಮಾಡುತ್ತಾರೋ ಅವರು ಸರ್ಕಾರದ ಜೈಲಿಗೆ ಹೋಗುತ್ತಾರೆ ಅಲ್ಲಿ ಎರಡು ಜೈಲು ಇರುವುದಿಲ್ಲ ಪಾಪ ಇತ್ಯಾದಿಗಳನ್ನು ಮಾಡುವುದಿಲ್ಲ ಅದಕ್ಕೆ ಪುಣ್ಯಾತ್ಮರ ಜಗತ್ತು ಎಂದು ಹೇಳುತ್ತಾರೆ ಅಂದ ಮೇಲೆ ತಂದೆ ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ ಇವರೆಲ್ಲರೂ ಪುರುಷಾರ್ಥ ಮಾಡುತ್ತಿದ್ದಾರೆ ಅಂದ ಮೇಲೆ ನಾವು ಸಹ ಏಕೆ ತಂದೆಯಿಂದ ಆಸ್ತಿಯನ್ನು ಪಡೆದು ಸದಾ ಸುಖಿಗಳಾಗಬಾರದು ಎಂದು ನೋಡುತ್ತಾರೆ ಕೆಲವರಂತೂ ಪ್ರಾಯಶ್ಚಿತಪಡುತ್ತಾರೆ ಈ ಕರ್ಮ ಬಂಧನ ಹೇಗೆ ಮುಕ್ತವಾಗುತ್ತದೆ ಮಕ್ಕಳು ಇಲ್ಲದಿದ್ದರೆ ಚೆನ್ನಾಗಿತ್ತೋ ಕೆಲವರು ಮದುವೆ ಮಾಡಿಕೊಂಡೋ ಜ್ಞಾನಕ್ಕೆ ಬಂದರೆ ಹೇಳುತ್ತಾರೆ ಮೊದಲೇ ಗೊತ್ತಿದ್ದರೆ ಮದುವೆ ಮಾಡಿಕೊಳ್ಳುತ್ತಿರಲಿಲ್ಲ ಈ ರೀತಿ ಅನೇಕರು ಬರೆಯುತ್ತಾರೆ ಯಾರ ಅದೃಷ್ಟ ಯಾವಾಗ ತೆರೆಯುತ್ತದೆಯೋ ಆಗ ಬರುತ್ತಾರೆ ಅದು ಇಷ್ಟವಿದ್ದರೆ ಒಂದು ವಾರ ತಂದೆಯ ಮಕ್ಕಳಾಗಿ ನೋಡಿ ಇಷ್ಟವಿದ್ದರೆ ಆಗಬೇಕೋ ಇಲ್ಲವೆಂದರೆ ಹೋಗಿ ಲೌಕಿಕ ತಾಯಿ ತಂದೆಯವರಾಗಬೇಕೋ ಶುಲ್ಕವಂತೂ ಇಲ್ಲ ಶಿವಬಾಬಾರವರ ಭಂಡಾರವಾಗಿದೆ ಮುರುಳಿಯನ್ನು ಕಳುಹಿಸಲಾಗುತ್ತದೆ ತಂದೆಯ ಖಜಾನೆಯಾಗಿದೆ ಅವರು ಹೇಗೆ ಶುಲ್ಕ ತೆಗೆದುಕೊಳ್ಳುತ್ತಾರೆ ಹಾ ಇಷ್ಟವಾದರೆ ಬಡವರಿಗಾಗಿ ಸಾಹಿತ್ಯವನ್ನು ಮುದ್ರಿಸಬೇಕು ಭಾರತದಂತಹ ದಾನ ಮಾಡುವ ದೇಶ ಮತ್ಯಾವುದೂ ಇಲ್ಲ ತಂದೆಯು ಬಂದು ಭಾರತದಲ್ಲಿಯೇ ದಾನ ಮಾಡುತ್ತಾರೆ ತಾವು ಮಕ್ಕಳು ಸಹ ತನು ಮನ ಧನವನ್ನು ತಂದೆಗೆ ಅರ್ಪಣೆ ಮಾಡುತ್ತೀರಿ ಮಹಾದಾನಿ ಆಗುತ್ತೀರಿ ಈ ಬಾಬಾ ಮಹಾದಾನಿ ಆದರಲ್ಲವೇ ಮೊದಲು ಪರೋಕ್ಷವಾಗಿ ದಾನ ಮಾಡುತ್ತಿದ್ದೀರಿ ಈಗ ಸ್ವಯಂ ಪ್ರತ್ಯಕ್ಷವಾಗಿ ಬಂದಿದ್ದಾರೆ ಪ್ರತಿಫಲವಾಗಿ ಸ್ವರ್ಗದ ರಾಜ್ಯವನ್ನೇ ಕೊಡುತ್ತಾರೆ ಸಸ್ತ ವ್ಯಾಪಾರವಲ್ಲವೇ ನಂತರ ಹೇಳುತ್ತಾರೆ ಈಗ ತಮ್ಮ ಸಮಾನ ಮಾಡಿ ವಿಕಾರಗಳನ್ನು ಗೆಲ್ಲಿರಿ ಆತ್ಮಾಭಿಮಾನಿಗಳಾಗಿ ಸ್ವಯಂ ಆತ್ಮ ಎಂದು ತಿಳಿಯಬೇಕು ಅಶರೀರಿಯಾಗಿ ಬಂದಿದ್ದೀರಿ ಅಶರೀರಿಯಾಗಿ ಹೋಗಬೇಕೋ ಮೊದಲ ನಂಬರಿನಲ್ಲಿ ದೇವಿ ದೇವತಾ ಆತ್ಮಗಳು ಬಂದರು ಅವರ ಹಿಂದೆ ಬೇರೆಯವರೋ ದೇವಿ ದೇವತಾ ಆತ್ಮಗಳೇ ಮುಖ್ಯವಾದವರೋ ಯಾರು ಮೊದಲು ಬಂದರೋ ಅವರೇ ಮೊದಲು ಹೋಗಬೇಕು ಅವರದು ಸರ್ವತೋಮುಖ ಪಾತ್ರ ಆಗಿದೆ ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳುವುದಾಗಿದೆ ಯಾರ ಭಾಗ್ಯದಲ್ಲಿ ಇದೆಯೋ ಅವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಭಾಗ್ಯದಲ್ಲಿ ಇಲ್ಲವೆಂದರೆ ಮನಸ್ಸಿಗೆ ಇಷ್ಟವಾಗುವುದಿಲ್ಲ ತಂದೆ ಹೇಳುತ್ತಾರೆ ಈಗ ನನ್ನನ್ನು ನೆನಪು ಮಾಡಿ ನಾನು ನಿಮ್ಮ ತಂದೆ ಪರಮಾತ್ಮನಾಗಿದ್ದೇನೆ ಮೀನು ಮೊಸಳೆ ಏನಾದರೂ ಪರಮಾತ್ಮನೇನು ಈ ಎಲ್ಲ ಮಾತುಗಳು ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತನು ಮನ ಧನ ಎಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡಿ ಮಹಾದಾನಿಯಾಗಬೇಕು ತನ್ನ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು ಹಾಗೂ ಆತ್ಮಾಭಿಮಾನಿಗಳಾಗಬೇಕೋ ಸೆಕೆಂಡ್ ಪಾಯಿಂಟ್ ಈ ಹಳೆಯ ಜಗತ್ತು ದುಃಖ ಧಾಮವನ್ನು ಮರೆತು ಶಾಂತಿಧಾಮ ಹಾಗೂ ಸುಖ ಧಾಮವನ್ನು ನೆನಪು ಮಾಡಬೇಕು ಕರ್ಮ ಬಂಧನದಲ್ಲಿ ಎಂದು ಸಿಕ್ಕಿ ಹಾಕಿಕೊಳ್ಳಬಾರದು ವರದಾನ ಬರುವ ಮತ್ತು ಹೊರಡುವ ಅಭ್ಯಾಸದ ಮೂಲಕ ಬಂಧನ ಮುಕ್ತರಾಗುವಂತಹ ನ್ಯಾರ ನಿರ್ಲಿಪ್ತ ಭವ ಬರುವ ಮತ್ತು ಹೊರಡುವ ಅಭ್ಯಾಸದ ಮೂಲಕ ಬಂಧನ ಮುಕ್ತರಾಗುವಂತಹ ಭಿನ್ನ ಮತ್ತು ನಿರ್ಲಿಪ್ತ ಭವ ಇಡೀ ವಿದ್ಯ ಅಥವಾ ಜ್ಞಾನದ ಸಾರವಾಗಿದೆ ಬರುವುದು ಮತ್ತು ಹೋಗುವುದು ಬುದ್ಧಿಯಲ್ಲಿ ಮನೆಗೆ ಹೋಗುವ ಮತ್ತು ರಾಜ್ಯದಲ್ಲಿ ಬರುವ ಖುಷಿ ಇದೆ ಆದರೆ ಖುಷಿಯಿಂದ ಯಾರು ಹೋಗಲು ಸಾಧ್ಯವೆಂದರೆ ಯಾರು ಸದಾ ಬರುವ ಹಾಗೂ ಹೋಗುವ ಅಭ್ಯಾಸ ಮಾಡಿರುತ್ತಾರೆ ಅವರು ಯಾವಾಗ ಇಚ್ಛೆ ಪಡುವರೋ ಆಗ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಮತ್ತು ಯಾವಾಗ ಬೇಕೋ ಆಗ ಕರ್ಮಾತೀತರಾಗಿ ಬಿಡಿ ಈ ಅಭ್ಯಾಸ ಬಹಳ ಪಕ್ಕ ಆಗಿರಬೇಕು ಅದಕ್ಕಾಗಿ ಯಾವುದೇ ಬಂಧನ ತಮ್ಮ ಕಡೆ ಆಕರ್ಷಣೆ ಮಾಡಬಾರದು ಬಂಧನವೇ ಆತ್ಮನನ್ನು ಬಿಗಿ ಮಾಡಿಬಿಡುವುದೋ ಮತ್ತು ಬಿಗಿಯಾಗಿರುವ ವಸ್ತ್ರ ಕಳಚುವುದರಲ್ಲಿಯೂ ಎಳೆದಾಟವಾಗುವುದೋ ಆದ್ದರಿಂದ ಸದಾ ಸದಾ ಭಿನ್ನ ನಿರ್ಲಿಪ್ತರಾಗಿರುವಂತಹ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ಸ್ಲೋಗನ್ ಸುಖದ ಖಾತೆಯಿಂದ ಸಂಪನ್ನರಾಗಿದ್ದಾಗ ನಿಮ್ಮ ಪ್ರತಿ ಹೆಜ್ಜೆಯಿಂದ ಎಲ್ಲರಿಗೂ ಸುಖದ ಅನುಭೂತಿಯಾಗುತ್ತಿರುವುದು ಸುಖದ ಖಾತೆಯಿಂದ ಸಂಪನ್ನರಾಗಿದ್ದಾಗ ನಿಮ್ಮ ಪ್ರತಿ ಹೆಜ್ಜೆಯಿಂದ ಎಲ್ಲರಿಗೂ ಸುಖದ ಅನುಭೂತಿಯಾಗುತ್ತಿರುವುದು ಓಂ ಶಾಂತಿ